ಯು ಸಿ ಸಿ ಅನ್ನೋದು ಅದು ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿದ್ದು. ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿ ಭಾಳ ಜನ ಹಿಂದೂಗಳೇನು ಅನ್ಕೊಂಡಿದ್ದಾರೆ ಅಂತಂದರೆ, ಯು ಸಿ ಸಿ ಜಾರಿಯಾಗ್ಬಿಟ್ರೆ ಹಿಂದೂ ಮತ್ತು ಮುಸಲ್ಮಾನರು ಈಕ್ವಲ್ ಆಗಿಬಿಡ್ತಾರೆ ಅಂತ, ಅಥವಾ ಇನ್ಫ್ಯಾಕ್ಟ್ ಮುಸಲ್ಮಾನರಿಗೆ ಹೆಂಗೆ ಹಬ್ಬಿಸ್ಲಾಗ್ತಿದೆ ಅಂತಂದರೆ, ಯು ಸಿ ಸಿ ಜಾರಿಯಾದರೆ ನಮಾಜ್ ಮಾಡುವಂತಿಲ್ಲ, ಯು ಸಿ ಸಿ ಜಾರಿಯಾದರೆ ಅಜಾನ್ ಕೂಗುವಂತಿಲ್ಲ, ಎಲ್ಲ ಸುಳ್ಳು. ಇದು ಹಾಗಲ್ಲ. ಯು ಸಿ ಸಿ ಅನ್ನೋದು ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಂಥ ಸಂಗತಿ. ಪರ್ಸ್ನಲ್ ಲಾಗಳಲ್ಲಿ ಈಗ ಉದಾಹರಣೆಗೆ ಮದುವೆಯ ನಂತರ ಡೈವೋರ್ಸ್ ಆಗುವಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಅದಾದ ನಂತರ ನೀವು ದತ್ತು ತೆಗೆದುಕೊಳ್ಬೇಕಾದ್ರೆ ಏನಾಗುತ್ತೆ, ಹೆಣ್ಣು ಮಕ್ಕಳಿಗೆ ಆಸ್ತಿಯ ವಿಚಾರ ಬಂದಾಗ ಅದರಲ್ಲಿ ಏನು, ಇವೆಲ್ಲವೂ ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿದ್ದು. ಇವತ್ತು ಹಿಂದೂಗಳಿಗೆ ಪರ್ಸ್ನಲ್ ಲಾ ಯೂನಿಫಾರ್ಮ್ ಆಗಿದೆ. ಎಲ್ಲ ಯಾವ ಜಾತಿಗಳಾಗಿದ್ರೂ ಒಂದು ಹಿಂದೂಗಳಿಗೆ ಯೂನಿಫಾರ್ಮ್ ಲಾ ಬಂದಿದೆ. ಆದರೆ ಮುಸಲ್ಮಾನರಿಗೆ ಹಂಗಿಲ್ಲ. ಅವರು ಡೈವರ್ಸ್ ತಗೋಬೇಕು ಅಂತಂದ್ರು ಅವ್ರ ಮೌಲ್ವಿಗಳ ಹತ್ರ ಹೋಗ್ಬೇಕು. ಅವ್ರ ಪರ್ಸ್ನಲ್ ಲಾ ಬೋರ್ಡ್ ಏನಿದೆ, ಆ ಲಾ ಬೋರ್ಡ್ ಅದನ್ನು ಡಿಸ್ಕಸ್ ಮಾಡುತ್ತೆ. ಅವ್ರು ನೇರವಾಗಿ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಬರಲ್ಲ. ಸುಪ್ರೀಂ ಕೋರ್ಟ್ನ ವಿಚಾರಣೆಗೆ ಬಂದರೆ ಅದನ್ನು ಕೂಡ ಅಲ್ಲಿ ತಗೊಂಡು ಹೋಗಲಾಗುತ್ತೆ. ಹೀಗಾಗಿ ಇದರ ಒಟ್ಟಾರೆ ಹೊಣೆ ಅಥವಾ ನೋವನ್ನು ಅನುಭವಿಸ್ತಾ ಇರೋದು ಮುಸಲ್ಮಾನ್ ಹೆಣ್ಮಕ್ಕಳೇ. ಈ ಈ ಯು ಸಿ ಸಿ ಬಂದರೆ ಮೊತ್ತ ಮೊದಲ ಲಾಭಾರ್ಥಿಗಳು, ಆ ಲಾಭವನ್ನು ಪಡ್ಕೊಳ್ಳೋರು ಯಾರು ಅಂತಂದರೆ ಅದು ಮುಸಲ್ಮಾನ್ ಹೆಣ್ಮಕ್ಕಳೇ. ಮತ್ತು ಎರಡನೇದು, ಹಾಗೆ ಹೆಣ್ಮಕ್ಕಳು ಎಂಪವರ್ ಆದರೆ ಅವರು ತಾವು ಮೌಲ್ವಿಗಳ ಅಡಿಯಲ್ಲಿ ಬದುಕುವಂಥ ಅಥವಾ ತಾವು ಗಂಡನ ಶೋಷಣೆಯಲ್ಲಿ ನರಳುವಂಥ ಈ ಪಾರತಂತ್ರ್ಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾದರೆ ಇಸ್ಲಾಂ ಸಮಾಜ ಎಜುಕೇಟೆಡ್ ಸಮಾಜ ಆಗುತ್ತೆ. ಅಂದರೆ ನಿಜಾರ್ಥದಲ್ಲಿ ಎಜುಕೇಟೆಡ್ ಸಮಾಜ ಆಗುತ್ತೆ. ಅಂಥ ಎಜುಕೇಟೆಡ್ ಸಮಾಜ ಇಡೀ ಭಾರತಕ್ಕೆ ಒಂದು ಶಕ್ತಿಯಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನೋಡೋದಾದರೆ ಯು ಸಿ ಸಿ ಅನ್ನೋದು ಡೈರೆಕ್ಟ್ಲಿ ನಮಗೆ ಹಿಂದೂಗಳಿಗೆ ಬೆನಿಫಿಟ್ ಅಂತ ಏನು ಅಲ್ಲದೆ ಹೋದರೂ ಇಂಡೈರೆಕ್ಟ್ಲಿ ರಾಷ್ಟ್ರದ ಒಳಿತಿಗೆ ಕಾರಣವಾಗುತ್ತೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.